ಬಿಗ್ ಬಾಸ್ ಕನ್ನಡ ಸೀಸನ್ 8 ರಲ್ಲಿ ಅರವಿಂದ್ ಮತ್ತು ದಿವ್ಯಾ ಉರುಡುಗ ನಡುವೆ ಪ್ರೀತಿ ಚಿಗುರಿದೆ. ದಿವ್ಯಾ ಮತ್ತು ಅರವಿಂದ್ ಗೆ ಮದುವೆ ಮಾಡಿಸುವ ವಿಚಾರವಾಗಿ ಶುಭ ಪುಂಜ ಅವರು ಆಸಕ್ತಿ ತೋರುತ್ತಿದ್ದಾರೆ. ಈ ಮದುವೆಗೆ ನಿಮ್ಮ ಮನೆಯಲ್ಲಿ ಒಪ್ಪುತ್ತಾರಾ ಎಂದು ನಾನು ಅವಳಿಗೆ ಕೇಳಿದೆ. ಅವಳಿಗೆ ಇಷ್ಟ ಆದರೆ ಮನೆಯವರು ಒಪ್ಪುತ್ತಾರಂತೆ. ಹಾಗಾದ್ರೆ ಅರವಿಂದ್ ಗೂ ಕೇಳು ಅಂತ ಹೇಳಿದ್ದೇನೆ. ಅದಕ್ಕೂ ಒಂದು ಸಮಯ ಬರುತ್ತದೆ ಎಂದು ದಿವ್ಯಾ ಹೇಳಿದ್ದಾರೆ ಎಂದು ಅರವಿಂದ್ ಬಳಿ ಶುಭ ಅವರು ಶಂಕ ಊದಿದ್ದಾರೆ. ಆ ಮಾತಿಗೆ ಅರವಿಂದ್ ವಿರೋಧ ವ್ಯಕ್ತಪಡಿಸಿಲ್ಲ. ನಿಮ್ಮಿಬ್ಬರಿಗೂ ಕೂಡ ನಾನು ಸಲಹೆ ನೀಡುವುದು ಏನೆಂದರೆ, ಬಿಗ್ ಬಾಸ್ ಮನೆಯೊಳಗೆ ನೀವು ಪರಸ್ಪರ ಇಷ್ಟಪಟ್ಟಿದ್ದರೂ ಸಹ ಹೊರಗಡೆ ಹೋದ ಬಳಿಕ 4 ತಿಂಗಳುಗಳು ಒಟ್ಟಿಗೆ ಕಳೆಯಿರಿ. ಯಾಕೆಂದರೆ ಇಲ್ಲಿಯ ವಾತಾವರಣ ಬೇರೆಯೇ ಇರುತ್ತದೆ. ದಿವ್ಯಾ ನಿನಗೆ ನಿಜಕ್ಕೂ ಇಷ್ಟ ಆಗಿದ್ದರೆ ನಿಮ್ಮ ಮನೆಯಲ್ಲಿ ಒಪ್ಪುತ್ತಾರಾ ಎಂದು ಅರವಿಂದ್ಗೆ ಶುಭ ಕೇಳಿದ್ದಾರೆ. ಅದಕ್ಕೆ ಉತ್ತರಿಸಿದ ಅರವಿಂದ್ ಖಂಡಿತವಾಗಿಯೂ ಒಪ್ಪಿಕೊಳ್ಳುತ್ತಾರೆ, ಅಂತಿಮವಾಗಿ ನಮಗೆ ಇಷ್ಟವಾಗಿದೆ ಎಂಬುದು ಮಾತ್ರ ಮುಖ್ಯವಾಗಿದೆ ಎಂದಿದ್ದಾರೆ. ಬಿಗ್ ಬಾಸ್ 8ನೇ ಸೀಸನ್ ಆರಂಭವಾಗಿ 4ನೇ ವಾರಕ್ಕೆ ಕಾಲಿಟ್ಟಿದೆ. ಇಷ್ಟು ಕಡಿಮೆ ಅವಧಿಯಲ್ಲಿ ಇಬ್ಬರ ನಡುವೆ ಮೂಡಿದ ಆ ಆಪ್ತತೆಗೆ ಪ್ರೀತಿ ಎಂದು ಕರೆಯುವುದು ಸರಿಯೋ ತಪ್ಪೋ ಎಂಬುದರ ಬಗ್ಗೆ ಅರವಿಂದ್ ಅವರಿಗೆ ಸ್ವಲ್ಪ ಗೊಂದಲವಿದೆಯಂತೆ. ಬಿಗ್ ಬಾಸ್ ಮನೆಯಲ್ಲಿ ಇರುವವರಲ್ಲಿ ದಿವ್ಯಾ ನನಗೆ ಹೆಚ್ಚು ಇಷ್ಟ, ಕ್ಯೂಟ್ ಆಗಿದ್ದಾಳೆ. 25 ದಿನಗಳಲ್ಲಿ ಏನು ಅಂತ ನಿರ್ಧಾರ ಮಾಡೋಕೆ ಆಗಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ ಎಂದು ಅರವಿಂದ್ ಹೇಳಿದ್ದಾರೆ. ಇವರಿಬ್ಬರ ಜೋಡಿ ಹೇಗಿದೆ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.